ನನ್ನ ಹೆಸರು ಚೈತ್ರ ಎಂ. ನಾನು 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದು, ನಮ್ಮ ಶಾಲೆಯಿಂದ ನಾನು ಮತ್ತು ನನ್ನ ಗೆಳೆಯ ಗೆಳತಿಯರು ಮತ್ತು ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾದ ಸಂಪತ್ ಕುಮಾರಿ ಮೇಡಮ್ರವರು ಹಾಗೂ ಐಟಿ ಫಾರ್ ಚೇಂಜ್ ವತಿಯಿಂದ ಅನಿಲ್ ಸರ್ರವರು ವಿವೇಕನಗರದ ಕೆನರಾ ಬ್ಯಾಂಕಿಗೆ ಹೋದೆವು. ಅಲ್ಲೋಗಿ ಮ್ಯಾನೇಜರ್ ಪರ್ಮಿಷನ್ ತಗೊಂಡು ನಾವು ಬ್ಯಾಂಕಿನ ಕಾರ್ಯಚಟುವಟಿಕೆಯ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು, ಅದಕ್ಕೆ ಬೇಕಾದ ಸಹಾಯ ನೀವು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಅಲ್ಲಿ ಸೂಚನಾ ಫಲಕಗಳನ್ನ ಹಾಕಿದ್ರು, ಆ ಸೂಚನಾ ಫಲಕಗಳ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡ್ವಿ. ಮತ್ತು ಟೋಕನ್ ತಗೊಂಡು ಸಾರ್ವಜನಿಕರು ಹೇಗೆ ಅಲ್ಲಿ ಕೂತ್ಕೋಬೇಕು, ಹೇಗೆ ಕಾರ್ಯಗಳನ್ನ ಅವರು ಹಣ ತಗೋಬೇಕಾದ್ರೆ ಹೇಗಿರಬೇಕು, ಹಣ ತಗೊಂಡು ಬರಬೇಕಾದ್ರೆ ಹೇಗಿರಬೇಕು ಅನ್. ಮತ್ತು ಲಾಕರ್ ಇತ್ತು, ಲಾಕರ್ ಬಗ್ಗೆ ಪರ್ಮಿಷನ್ ಲಾಕರ್ ಬಗ್ಗೆ ತಿಳ್ಕೊಂಡು ಮಾಹಿತಿ ಸಂಗ್ರಹಿಸಿದ್ವಿ ಲಾಕರ್ ಬಗ್ಗೆ. ಮತ್ತು ಪಾಸ್ಬುಕ್ ಎಂಟ್ರಿ ಮಿಷನ್ ಇತ್ತು, ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ, ಸಾಲಗಳನ್ನ ಹೇಗೆ ಕೊಡ್ತಾರೆ, ಸಾಲ ಹೇಗೆ ತೊಗೋಬೇಕು, ಯಾವುದ್ರ ಮೇ ಯಾವ ಆಧಾರದ ಮೇಲೆ ಸಾಲಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಕೌಂಟ್ ಓಪನಿಂಗ್ ಫಾರ್ಮ್ ಅಂತ ಇದನ್ನು ನಾವು ಬ್ಯಾಂಕ್ ಹೋದಾಗ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದಾಗ ಮ್ಯಾನೇಜರ್ ಹತ್ರ ಹೋಗಿ ಈ ಫಾರ್ಮ್ನ ತೊಗೋಬೇಕು, ಯಾಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಫಾರ್ಮ್ ಕೊಡ್ತಾರೆ. ಈ ಫಾರ್ಮಲ್ಲಿ ನಾವು ನಮ್ಮ ಹೆಸರು, ನಮ್ಮ ವಿಳಾಸ, ನಮ್ಮ ಪಿನ್ಕೋಡು, ನಮ್ಮ ಪಿನ್ಕೋಡ್ ಮತ್ತು ನಮ್ಮ ಮೊಬೈಲ್ ನಂಬರು, ನಮ್ಮ ಸೈನ್ ಹಾಕೊಟ್ರೆ ಸೈನ್ ಹಾಕೊಡ್ಬೇಕು. ಮೊದಲು ಈ ಇದರಲ್ಲಿ ಇಂಟ್ರೊಡ್ಯೂಸರ್ ಸಹಿ ಇರಬೇಕು ಅಂತ ಇತ್ತು, ಆದರೆ ಇವಾಗ ಆ ಥರ ಇಲ್ಲ, ಇವಾಗ ಬದಲಾಗಿದೆ. ಅವ್ರದ್ದು ಸಹಿ ಇದ್ರೆ ನಾವು ನಮ್ಮ ಅಕೌಂಟ್ನ ಓಪನ್ ಮಾಡ್ಬೋದು. ಇದು ಬಂದು ಹಣ ಪಡೆಯಲು ಬಳಸ್ತಾರೆ, ಇದು ಬಂದು ನಮ್ಮ ಹೆಸರು ಬರಿಬೋದು, ಬೇರೆಯವ್ರಿಗೆ ಕೊಟ್ಟರೆ ನಮ್ಮ ಹೆಸರು ಬಂದುಬಿಟ್ಟು ಇಲ್ಲಿ ಬಂದು ಅಕೌಂಟ್ ನಂಬರ್ ಬಂದುಬಿಟ್ಟು ನಮ್ಮ ಎಷ್ಟು ದುಡ್ಡು ಹಾಕ್ತೀರಾ ಅದ್ರ ಬರಿಬೋದು, ಡೇಟ್ ಹಾಕಬೇಕು, ಸೈನ್ ಹಾಕಬೇಕು. ನಾವು ಯಾರಿಗೆ ಹಣ ಕೊಡಬೇಕು ಅವರ ಹೆಸರನ್ನು ಬರೆದುಕೊಂಡು ಹಣ ಹಾಕಿದರೆ ಅವರು ಇಡೀ ಜನವನ್ನು ಕೊಡುತ್ತಾರೆ. ಇದನ್ನು ವಿತ್ಡ್ರಾವಲ್ ಫಾರ್ಮ್ ಎಂದು ಬರೆಯುತ್ತಾರೆ. ಬ್ಯಾಂಕಿನಿಂದ ಹಣ ಪಡೆಯಬೇಕೆಂದರೆ ನಾವು ಖುದ್ದಾಗಿ ಹೋಗಿ ತೆಗೆದುಕೊಳ್ಳಬೇಕು, ಹಣವನ್ನು ಪಡೆಯಬಹುದು. ಇದರಿಂದ ನಮ್ಮ ಅಕೌಂಟ್ ನಂಬರ್, ಡೇಟ್ ಮತ್ತು ಎಷ್ಟು ಹಣ ಬೇಕು ಎಂದು ಬರೆದು ಸಹಿ ಮಾಡಿರಬೇಕು, ನಂತರ ಹಣ ಪಡೆಯಬಹುದು. ವಿತ್ಡ್ರಾವಲ್ ಪಡೆದ ನಂತರ ಟೋಕನ್ ಪಡೆಯಬೇಕು, ಇದನ್ನು ಟೋಕನ್ ನಂಬರ್ ಚೀಟಿ ಎಂದು ಕರೆಯುತ್ತಾರೆ. ಇಲ್ಲಿ ಬಂದಂತಹ ಸೀರಿಯಲ್ ನಂಬರ್ ಬರೆದಾಗ ಹೋಗಿ ನಾವು ಹಣವನ್ನು ಪಡೆಯಬಹುದು. ಒಂದು ಗ್ರೂಪ್ ಮಾಡಿಕೊಂಡು ಬ್ಯಾಂಕ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಗ್ರೂಪ್ ಮಾಡಿಕೊಟ್ರು. ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡು ನಾನು ಮತ್ತು ಐಟಿ ಪರ್ಚೇಂಜ್ ವತಿಯಿಂದ ಅನಿಲ್ ಸರ್ ಇಬ್ಬರು ಬ್ಯಾಂಕ್ಗೆ ಕರ್ಕೊಂಡು ಹೋದ್ವಿ. ಆಗ ಬ್ಯಾಂಕ್ಗೆ ಹೋದ ತಕ್ಷಣ ಅಲ್ಲಿ ನಾವು ಮುಂಚೆನೇ ಪರ್ಮಿಷನ್ ತೊಗೊಂಡಿರೋದ್ರಿಂದ ಅವರು ಭಾಳ ಗೌರವದಿಂದ ನಮ್ಮನ್ನು ಕರ್ಕೊಂಡು ಸಂತೋಷವಾಗಿ ವಿಶ್ ಮಾಡ್ತಾ ನಮ್ಮನ್ನು ಒಳಗಡೆ ಕರ್ಕೊಂಡು ಆಯಿತು ನಿಮ್ಗೇನು ಮಾಹಿತಿ ಬೇಕು ಅಂತ ತುಂಬ ಸಂತೋಷವಾಗಿ ಕೇಳಿದರು. ಆಗ ನಮ್ಮ ಮಕ್ಕಳಿಗೆ ಬ್ಯಾಂಕ್ ನೋಡಿದ ತಕ್ಷಣ ಸಖತ್ ಖುಷಿ ಆಗೋಗ್ಬಿಡ್ತು. ಯಾಕಂದರೆ ಬರೀ ಪಾಠದಲ್ಲೇ ಕೇಳ್ತಾ ಇದ್ರು ಅವ್ರು ಬ್ಯಾಂಕ್ ಅಂದರೆ ಏನು, ಬ್ಯಾಂಕ್ ಹೀಗಿರುತ್ತೆ, ಬ್ಯಾಂಕ್ ಆ ಕೆಲಸ ಮಾಡುತ್ತೆ, ಬ್ಯಾಂಕಲ್ಲಿ ಈ ಥರ ಹಣ ಇಡ್ಬೋದು, ಆ ಥರ ಡಿಪಾಸಿಟ್ ಇಡ್ಬೋದು, ATM ಇರುತ್ತೆ, ATM ಕಾರ್ಡ್ಸ್ ಇರುತ್ತೆ, ಬರೀ ಬ್ಯಾಂಕ್ ಪಾಠ ಓದಿ ಓದಿ ಅಷ್ಟೇ ಗೊತ್ತಿತ್ತು. ಅಲ್ಲಿ ಪ್ರತ್ಯಕ್ಷವಾಗಿ ಬ್ಯಾಂಕ್ ಕರ್ಕೊಂಡು ಹೋದಾಗ ಅವ್ರಿಗೆ ಸಖತ್ ಖುಷಿಯಾಗಿ ಮಿಸ್ ಇಲ್ಲೇನಿದೆ, ಮಿಸ್ ಇದೇನು, ಮಿಸ್ ಇದೇನು ಮಿಸ್ ಅಂತ ಕೇಳಿದ್ರು. ಅವಾಗ ನಾವು ಅದು ಪರಿಚಯ ಮಾಡ್ಕೊಟ್ವಿ ಮಿಷನ್. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಬ್ಯಾಂಕ್ ಹೋಗಿದ್ದು, ಬ್ಯಾಂಕ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಅನುಭವ ಎಲ್ಲ ಸಿಕ್ತು. ನಮ್ಮ ಶಿಕ್ಷಕರ ಜೊತೆ ಹೋಗಿದ್ದು ತುಂಬ ಖುಷಿಯಾಯಿತು, ಒಳ್ಳೆಯ ಇದೆಲ್ಲ ಕಲ್ತ್ಕೊಂಡೆ. ಮತ್ತು ಪಾಸ್ಬುಕ್ ಎಂಟ್ರಿ ಆಗೋದೆಲ್ಲ ಮಿಷಿನ್ ನೋಡಿದೆ, ಮತ್ತು ಸಾಲ ಕೊಡೋ ಜಾಗ ನೋಡಿದೆ. ನಾನು ಅಲ್ಲಿಗೆ ಹೋಗಿದ್ದು ನನಗೆ ತುಂಬ ಸಂತೋಷವಾಯಿತು. ಅಲ್ಲಿ ATM ಮಿಷಿನನ್ನು ನೋಡಿದೆ, ಅದರಲ್ಲಿ ಹೇಗೆ ಹಣವನ್ನು ಹಾಕುತ್ತಾರೆ, ತೆಗೆಯುತ್ತಾರೆ ಅಂತ ನೋಡಿದೆ, ಮತ್ತು ಸೂಚನಾ ಫಲಕವನ್ನು ಓದಿದ್ದೇನೆ. ಬ್ಯಾಂಕ್ ಬಗ್ಗೆ ಅನುಭವ ಆಯಿತು. ಆಮೇಲೆ ATM ಕಾರ್ಡ್ ಬಂದುಬಿಟ್ಟು ನಾನು ATM ಕಾರ್ಡಿಂದ ದುಡ್ಡು ತೆಗಿಬೇಕು ಅಂತ 18 ಏಜ್ ಆದಮೇಲೆ ತೆಗಿಬೇಕು ಅಂತ ಹೇಳಿದರು ಮೇಡಮು. ಆಮೇಲೆ ನಾನು ಕೂಡ ತೆಗಿಬೋದು ಅಂತ ಅನುಭವ ಆಯಿತು. ಆಮೇಲೆ ಬಂದು ದುಡ್ಡು 10 ರೂಪಾಯಿ ಕೊಟ್ಟರೆ ಬೇರೆ ನೋಟ್ ಕೊಡ್ತಾರೆ ಅಂತ ಹೇಳಿದರು.